ಎರಡು ಪ್ರಕಟಣೆ ಇದ್ದಾವೆ. ಭಾರತೀಯ ಜನತಾ ಪಾರ್ಟಿಯವರು ತಮ್ಮ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಈ ಸದನದ ಮಾನ್ಯತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಗೋವಿಂದ ಕಾರಜೋಳ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ಉಪನಾಯಕರಾಗಿ ಅಂದರೆ ಪ್ರತಿಪಕ್ಷದ ಉಪನಾಯಕರಾಗಿ ಮಾನ್ಯತೆ ಪಡ್ಕೊಳ್ತಿದ್ದಾರೆ. ನನಗೆ ಒಂದು ಎರಡು ನಿಮಿಷ ಅವಕಾಶ, ಇನ್ನು ಮುಂದಕ್ಕೆ ನನಗೇನು ಅವಕಾಶ ಇರಲ್ಲ, ನೀವು ಮಾತಾಡೋದು ನಾನು ಕೇಳೋದಷ್ಟೇ. ಮಾನ್ಯ ಸಭಾನಾಯಕರು, ಪ್ರತಿಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು, ನನ್ನ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು, ಗೋವಿಂದ ಕಾರಜೋಳರವರು, ರಾಜೀವ್ ಅವರು, ಶಿವಕುಮಾರ್, ಕೃಷ್ಣ ಬೈರೇಗೌಡ ಎಲ್ಲರೂ ತಾವು ಮಾತಾಡಿ ತಮ್ಮ ಮನಸ್ಸಿನ ಅಂತರಾಳದಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಸದಭಿಪ್ರಾಯಕ್ಕೆ ಎಷ್ಟು ಮಟ್ಟಿಗೆ ನಾನು ಅರ್ಹ ನನಗೆ ಗೊತ್ತಿಲ್ಲ. ಆದರೆ ನೀವು ನನ್ನಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಹೊಸ ಸದಸ್ಯರಿಗೆ ವಿಶೇಷವಾಗಿ ನಾನು ಈ ಎರಡು ಮಾತುಗಳನ್ನು ಕೇಳಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದಲ್ಲಿ ಶಾಸನಸಭೆ ಅತ್ಯಂತ ಪವಿತ್ರವಾದ ಪ್ರಮುಖವಾದಂಥ ಅಂಗ. ರಾಜ್ಯದ ಎಲ್ಲ ಜನರು ಬಂದು ಇಲ್ಲಿ ನಿಂತು ತಮ್ಮ ಗೋಳನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಚುನಾವಣಾ ಆಯೋಗದ ಮುಖೇನ ಇಡೀ ರಾಜ್ಯವನ್ನು ಭೌಗೋಳಿಕವಾಗಿ 224 ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿ ತಮ್ಮನ್ನೆಲ್ಲ ಈ ಸದನಕ್ಕೆ ಆಯ್ಕೆಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವ ಜನರ ಪ್ರತಿನಿಧಿಗಳಾಗಿ ನೀವಿಲ್ಲಿ ಬರ್ತೀರಿ, ಆ ಶಾಸನದ ಹೆಸರು ಜನಪ್ರತಿನಿಧಿ ಕಾಯ್ದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್. ಇದು ಸದಾಕಾಲ ನಿಮ್ಮ ಮನಸ್ಸಿನಲ್ಲಿರಬೇಕು. ನೀವು ಜನರನ್ನು ಪ್ರತಿನಿಧಿಸಬೇಕೇ ಹೊರತು ಮತ್ತು ಯಾವುದೇ ವಿಚಾರಗಳನ್ನು ಪ್ರತಿನಿಧಿಸುವ ಆಲೋಚನೆಗಳು ನಿಮ್ಮ ಮನಸ್ಸುಗಳಲ್ಲಿ ಬರಬಾರದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಲಿಕ್ಕೆ ಒಂದು ಇತಿಹಾಸ ಇದೆ. ಪುಂಡ್ರು ಬಲಾಢ್ಯರು ಸಮಾಜವನ್ನು ಹಿಡಿತದಲ್ಲಿ ಇಡ್ತಾ ಇದ್ರು. ಪುಂಡ ಇದ್ದವನು ದೊಡ್ಡವನಾಗ್ತಿದ್ದ, ಆ ಎಲ್ಲ ಪುಂಡ್ರಿಗಿಂತ ದೊಡ್ಡ ಪುಂಡ ಇದ್ರೆ ಅವನು ದೊರೆ ಆಗ್ತಿದ್ದ, ಅವನಿಗಿಂತ ದೊಡ್ಡ ಪುಂಡ ಇದ್ರೆ ಅವನು ಚಕ್ರವರ್ತಿ ಆಗ್ತಿದ್ದ. ಅನಿವಾರ್ಯ, ಅದಕ್ಕೆ ಒಂದು ಪಾವಿತ್ರ್ಯತೆ ಬರಬೇಕು ಅಂತ ರಾಜ ಪ್ರತ್ಯಕ್ಷ ದೈವ ಅಂತ ಕರೆದುಬಿಟ್ರು, ಅವನಿಗೆ ರಾಜತ್ವ ಕೊಟ್ರು. ಅವನು ಮತ್ತೆ ಪುಂಡಾಟಿಕೆ ಮಾಡದೇ ಇರಲಿ, ಜನರ ಬಗ್ಗೆ ಅವನು ಸ್ವಲ್ಪ ಭಯಭಕ್ತಿಯಿಂದ ಇರಲಿ ಅಂತ. ಆದರೆ ಚಕ್ರಾಧಿಪತ್ಯದಲ್ಲಿ, ರಾಜತ್ವದಲ್ಲಿ ಕೆಲವರು ಭಯಭಕ್ತಿಯಿಂದ ತಮ್ಮ ಕಾರ್ಯ ನಿರ್ವಹಿಸ್ತಾ ಇದ್ರು, ಕೆಲವರು ಮನಸೋ ಇಚ್ಛೆ ಹೋಗ್ತಾ ಇದ್ರು. ಬ್ರಿಟನ್ ದೇಶದಲ್ಲಿ ರಾಜರು ವಿಲಾಸಿ ಪ್ರಿಯರಾಗಿ ಜನರ ಯೋಗಕ್ಷೇಮವನ್ನು ಮರೆತು ತಮಗೆ ಹಣ ಬೇಕು ಬೇಕಾದಾಗೆಲ್ಲ ಜನರಿಗೆ ತೆರಿಗೆ ಹಾಕ್ತಾ ಹೋದರು, ಜನರಿಗೆ ಬರ್ಸಕ್ಕಾಗಲಿಲ್ಲ, ಇಡೀ ಜನ ತಿರುಗಿಬೀಳ್ತಾರೆ. ನಮಗೆ ಪ್ರಾತಿನಿಧ್ಯ ಇಲ್ಲದ ಹೊರತು, ನಮ್ಮನ್ನು ಕೇಳದ ಹೊರತು, ನೀನಿನ್ನು ಮುಂದಕ್ಕೆ ರಾಜನಾದರೂ ನಮಗೆ ಟ್ಯಾಕ್ಸ್ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ರಾಜನಿಗೆ ಮತ್ತು ಜನರಿಗೆ ಘರ್ಷಣೆ ಇರುತ್ತೆ. ನೋ ಟ್ಯಾಕ್ಸೇಷನ್ ವಿತೌಟ್ ರೆಪ್ರೆಸೆಂಟೇಷನ್ ಅಂತ, ದಟ್ ಈಸ್ ದಿ ಫಸ್ಟ್ ಸೀಡ್ ಆಫ್ ಡೆಮಾಕ್ರಸಿ ಇನ್ ದ ವರ್ಲ್ಡ್. ಅಲ್ಲಿಂದ ಪ್ರಾರಂಭ ಆಗಿ ಅನೇಕ ಹಂತಗಳನ್ನು ದಾಟುತ್ತೆ. 1641 ಜನವರಿ 3 ಲಂಡನ್ನ ವೈಟ್ ಹಾಲ್ನಲ್ಲಿ ರಾಜನ ತಲೆಯನ್ನು ಪಾರ್ಲಿಮೆಂಟಲ್ಲಿ ತೆಗೆದು ಬಿಡ್ತಾರೆ, ಕತ್ತರಿಸ್ಬಿಡ್ತಾರೆ. ದೇ ಬಿಹೆಡ್ ದ ಕಿಂಗ್ ಅಂಡ್ ಯು ನೋ ದ ಸ್ಲೋಗನ್, ದ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭ ಹಾಕೊಂಡು ಬೇರೆ ಬೇರೆ ಹಂತಗಳನ್ನು ದಾಟಿ ಈ ಪ್ರಜಾಪ್ರಭುತ್ವ ನಮ್ಮಲ್ಲಿಗೆ ಈ ಸ್ಟೇಜಿಗೆ ಬಂದಿದೆ. ಮಾನ್ಯ ಸಭಾನಾಯಕರು ಹೇಳಿದಂತೆ
ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದನ್ನ 1947ರಲ್ಲಾದ್ರೆ 1907ನೇ ಇಸ್ವಿಯಲ್ಲಿ ನಮಗೆ ವಿ ಹ್ಯಾಡ್ ದಿ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್, ನಮ್ಮ ಪ್ರಜಾಪ್ರತಿನಿಧಿ ಸಂಸ್ಥೆ 1907ರಲ್ಲಿ ಇಲ್ಲಿ ಸ್ಥಾಪನೆ. 1921ನೇ ಇಸ್ವಿಯಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಕೆಳಗೆ ಬ್ರಿಟನ್ ಗವರ್ನಮೆಂಟ್ನವರು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ನಮಗೆ ಕೊಡ್ತಾರೆ. ದಿ ಫಸ್ಟ್ ಸ್ಪೀಕರ್ ಆಫ್ ದಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಾಸ್ ಸರ್ ಫ್ರೆಡ್ರಿಕ್ ವೈಟ್. ಅಲ್ಲಿಂದ 1947ರ ನಡೆಯುತ್ತೆ, ಆಮೇಲೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಬರುತ್ತೆ. ದಯಮಾಡಿ ತಾವೆಲ್ಲರೂ ಮನಸ್ಸಿನಲ್ಲಿ ನೆನಪಿಟ್ಕೋಬೇಕು, ಈ ವ್ಯವಸ್ಥೆ ಒಂದು ದಿವಸದಲ್ಲಿ ಬರಲಿಲ್ಲ, ಸುಲಭದಲ್ಲಿ ಬರಲಿಲ್ಲ. ಅದು ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೋ, ಎಷ್ಟು ಜನ ತಮ್ಮ ಸರ್ವಸ್ವವನ್ನು ಕಳ್ಕೊಂಡಿದ್ದಾರೋ, ಅವರು ಇದರ ಫಲಾನುಭವಿಗಳು ಆಗಲಿಲ್ಲ, ನಮಗೋಸ್ಕರ ಅವರು ಇದನ್ನು ಬಿಟ್ಟು ಹೋಗಿದ್ದಾರೆ. ನಾವು ಜನರಿಗೆ ಏನು ಬಿಟ್ಟು ಹೋಗ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನನಗೆ ಇದು ಎರಡನೇ ಬಾರಿ ಸಭೆಯ ಅಧ್ಯಕ್ಷನಾಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಶ್ರೀಮಾನ್ ಹೆಚ್ ಡಿ ದೇವೇಗೌಡರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮಗೆಲ್ಲರಿಗೂ ನಾಯಕರಾಗಿದ್ದವರು. ಒಂದಿವಸ ದತ್ತ ಅವರಲ್ಲಿ ಕೂತು ಮಾತನಾಡಬೇಕಾಗಿದ್ರೆ ಅವರು ನಮ್ಮ ನಾಯಕರು, ನಾನು ಹೇಳಿದ ಹಾಗೆ ಮಾತಾಡಬೇಡಪ್ಪ ದತ್ತ, ಅವ್ರು ನಿಮಗಷ್ಟೇ ಅಲ್ಲ ನಮಗೆಲ್ಲರಿಗೂ ನಾಯಕರು ಅಂತ ಅವರು ತಿಳಿದು ಕೂತು ಹೇಳಿದ್ದೆ. ನಾನು ಇದನ್ನೆಲ್ಲ ನಿರೀಕ್ಷೆ ಮಾಡಿ ನಮ್ಮ ನಿಜವಾದ ಭಾವನೆ. ಅವರು ನನಗೆ ಸಭಾಧ್ಯಕ್ಷರನ್ನು ಮಾಡಿದಾಗ ಮಾನ್ಯ ನಾಣಯ್ಯನವರನ್ನ ನನ್ನ ಕೂಡಿಸ್ಕೊಂಡು ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ ನಿಮ್ಮನ್ನು ಮಂತ್ರಿ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ನನಗೊಬ್ಬ ನಂಬಿಕೆ ಹೆಸರಬೇಕಾಗಿದೆ ಅಂತ. ಅದಕ್ಕಿಂತ ದೊಡ್ಡ ಗೌರವ ನನಗೆ ಇನ್ನೊಂದು ಇರಲಿಲ್ಲ. ಮತ್ತು ಇವತ್ತು ಕೂಡ ಅಂಥದ್ದೇ ಮಾತನ್ನು ನನ್ನ ಪಕ್ಷದ ವರಿಷ್ಠರು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಪಕ್ಷದ ಅಧ್ಯಕ್ಷರು, ಈ ಸನ್ನಿವೇಶಕ್ಕೆ ನೀವು ನಮಗೆ ವಿಶ್ವಾಸಸ್ಥರು ಅಂತ ಹೇಳಿ ಹೇಳಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡ ಗೌರವ ಯಾವುದೂ ಇರೋದಿಲ್ಲ. ನನಗೆ ರಾಜಕೀಯ ಜನ್ಮವನ್ನು ಕೊಟ್ಟಿದ್ದು ದಿವಂಗತ ಇಂದಿರಾ ಗಾಂಧಿ. ನನಗೆ ಮೊದಲನೇ ಹೆಜ್ಜೆ ಇಡಲಿಕ್ಕೆ ಅವಕಾಶ ಕೊಟ್ಟವರು ದೇವರಾಜ ಅರಸು. ರಾಜಕೀಯ ಸಂಸ್ಕಾರವನ್ನು ನನಗೆ ಹೇಳಿಕೊಟ್ಟವರು ದಿವಂಗತ ಕೆ ಎಚ್ ರಂಗನಾಥರು. ದೇವೇಗೌಡರು ಮೊದಲನೇ ಅವಕಾಶವನ್ನು ನನಗೆ ಜೀವನದಲ್ಲಿ ಸ್ಪೀಕರ್ ಆಗೋದಕ್ಕೆ ಕೊಟ್ಟಿದ್ದೆ. ನನಗೆ ಸ್ವಭಾವತಃ ಭಾವುಕ, ಯಾರಿಂದ ಒಂದು ಚಿಕ್ಕ ಸಹಾಯ ಆಗಿದ್ದರೂ ಕೂಡ ನಾನು ಇಟ್ಕೊಳ್ಬೇಕಾಗುತ್ತೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಪುನಃ ಭಾರತೀಯ ಜನತಾ ಪಾರ್ಟಿಯ ಒಳಗೆ ಪ್ರವೇಶ ಮಾಡುವ ಮುನ್ನ ಅವ್ರ ಕುರಿತಾಗಿ ಒಂದು ಪುಸ್ತಕ ರಿಲೀಸ್ ಮಾಡಿದ್ರು. ಅವ್ರು ಯಾಕೆ ಆ ಪುಸ್ತಕದ ರಿಲೀಸ್ ಫಂಕ್ಷನ್ಗೆ ನನ್ನನ್ನು ಕರೆದಿದ್ರು ನನಗೆ ಗೊತ್ತಿಲ್ಲ. ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನೇ ಅಧ್ಯಕ್ಷತೆ ವಹಿಸಿದ್ದೆ. ನನಗೆ ವೈಯಕ್ತಿಕವಾಗಿ ಅವ್ರ ವಿಚಾರದಲ್ಲಿ ಇರುವ ಗೌರವ ಏನಂದ್ರೆ, ಮನುಷ್ಯ ಒರಟ ಮೋಸಗಾರ ಅಲ್ಲ. ಒಬ್ಬ ಮನುಷ್ಯನಿಗೆ ಈ ಭಾವನೆಗಳು ಬಹಳ ಮುಖ್ಯ. ಎಲ್ಲರೂ ಒಂದೇ ರೀತಿಯ ಸ್ವಭಾವದವರು ಇದಕ್ಕಾಗೋದಿಲ್ಲ. ಆದರೆ ನನಗೆ ನನ್ನ ಒಳ್ಳೆಯತನದಿಂದ ಅವರ ಒರಟುತನವನ್ನು ನಾನು ತಿಳಿಗೊಳಿಸಬಲ್ಲೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮಾನ್ಯ ನಾಯಕರ ಮಾತುಗಳನ್ನು ನಾನು ಕೇಳಿದೆ. ಬಹುಶಃ ಕಾಲ ಅಂತಕ್ಕಂಥದ್ದು, ಅನುಭವ ಅಂತಕ್ಕಂಥದ್ದು ಅವ್ರನ್ನ ಸಾಕಷ್ಟು ಹಣ್ಣು ಮಾಡಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ದಿವಂಗತ ನಂಜೇಗೌಡರು, ಹೆಚ್ಎನ್ ನಂಜೇಗೌಡರು, ವಾಟಾಳ್ ನಾಗರಾಜರು, ಮಧುಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ, ಪಟೇಲ್ ಅವರ ಮಧ್ಯಪ್ರವೇಶಗಳು ಸದನದಲ್ಲೇ ಅವ್ರು ನಮಗೆ ಕೊಡ್ತಾ ಇದ್ದಂತಹ ತಿಳುವಳಿಕೆ ಅಭೂತಪೂರ್ವವಾದಂಥದ್ದು. ಇಲ್ಲಿ ಯಾರೂ ನಾವು ಸರ್ವಜ್ಞರಲ್ಲ, ಎಲ್ಲರೂ ಒಬ್ಬರಿಂದ ಒಬ್ಬರು ಕಲಿತುಕೊಳ್ತೇವೆ.
ಗ್ಯಾಲರೀಸಲ್ಲಿ ಕೂತ್ಕೊಳ್ತಕ್ಕಂಥವರು ದಯಮಾಡಿ ಇದನ್ನು ಕಡೆ ದಿವಸದವರೆಗೂ ನೆನಪಿಟ್ಕೊಳ್ಳಿ. ಹೊರಗಿರ್ತಕ್ಕಂಥ ಜನ ಪತ್ರಿಕೆಗಳನ್ನು ಓದಿದಾಗ ಟಿವಿ ನೋಡಿದಾಗ ನಮ್ಮ ನಡವಳಿಕೆಯನ್ನು ನೋಡಿ ಅವರು ನೊಂದ್ಕೊಳ್ಳೋದು ಬೇಡ, ನಾಚಿಕೊಳ್ಳೋದು ಬೇಡ, ಅವರು ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ. 94ನೇ ಇಸ್ವಿಯಲ್ಲಿ ಯಡಿಯೂರಪ್ಪನವರು ಪ್ರತಿಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಬಹುಶಃ ಶಾಸಕಾಂಗ ಪಕ್ಷದ ನಾಯಕರಾಗಲ್ಲ, ಒಬ್ಬ ಶಾಸಕನಾಗಿ ಶಿಸ್ತನ್ನ ಖರ್ಗೆ ಅವರನ್ನ ನೋಡುವರು ಕರಿವೆ. ಗಂಟೆಗಳಿಗಟ್ಟಲೆ ಅವರು ಮೇಲೆ ಹೇಳ್ತಿರ್ಲಿಲ್ಲ. ನಂತರ ಅವರು ಪ್ರತಿಪಕ್ಷದ ನಾಯಕರಾದರು. ಆ ಶ್ರದ್ಧೆ ಇರಬೇಕಾಗತ್ತೆ. ಕೋರಂ ಬೆಲ್ ಹಾಕಿ ಸಭಾಧ್ಯಕ್ಷರು ಮೆಂಬರ್ಸ್ ಬರಲಿಲ್ವಲ್ಲ ಅಂತಕ್ಕಂಥ ಸ್ಥಿತಿಯನ್ನ ಸಭೆಗೆ ತರಬೇಡಿ. ನನಗೇನು ಅದರಿಂದ ನಷ್ಟ ಆಗೋದಿಲ್ಲ, ಆದರೆ ನಮ್ಮನ್ನೆಲ್ಲ ಕಳಿಸಿದ ಜನರ ಸ್ವಾಭಿಮಾನಕ್ಕೆ ನಾವೆಲ್ಲರೂ ತೊಂದರೆ ಮಾಡಿದಂತಾಗತ್ತೆ. ಅಂತಹ ಅಪಚಾರಕ್ಕೆ ನಾವು ಯಾರೂ ಕೂಡ ಭಾಗಿಗಳಾಗಬಾರದು ಅಂತ ಅತ್ಯಂತ ನಮ್ರತೆಯಿಂದ ಕಳಕಳಿಯಿಂದ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಾತುಗಳು ಮೊನಚಾಗಿರಬೇಕು, ಅರ್ಥಗರ್ಭಿತವಾಗೂ ಇರಬೇಕು. ಬ್ರಿಟನ್ ದೇಶದ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಬೆಂಜಮಿನ್ ಡಿಸ್ರೇಲಿ ಅವರು ಪ್ರತಿಪಕ್ಷದಲ್ಲಿರ್ತಾರೆ, ಗ್ಲಾಡ್ಸ್ಟೋನ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಗ್ಲಾಡ್ಸ್ಟೋನ್ ಅವರು ಪ್ರಧಾನಮಂತ್ರಿ ಅವರು ಪ್ರತಿಪಕ್ಷದ ನಾಯಕರಿಗೆ ಕೇಳ್ತಾರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಿಸ್ಫಾರ್ಚೂನ್ ಅಂಡ್ ಕೆಲಾಮಿಟಿ, ಅಂತ ದುರಾದೃಷ್ಟ ಮತ್ತು ದುರಂತ ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ಪ್ರಧಾನಮಂತ್ರಿಗಳು ಪ್ರತಿಪಕ್ಷದ ನಾಯಕರಿಗೆ ಕೇಳ್ತಾರೆ. ಬೆಂಜಮಿನ್ ಡಿಸ್ರೇಲಿ ಅವರು ಉತ್ತರ ಏನ್ ಹೇಳ್ತಾರೆ ಗೊತ್ತಾ, ಒಂದು ವೇಳೆ ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಥೇಮ್ಸ್ ನದಿಯಲ್ಲಿ ಮುಳುಗೋದಂದ್ರೆ ಅದು ದುರಾದೃಷ್ಟ ಅಂತ ಹೇಳ್ತೇನೆ, ಮತ್ತಾರಾದ್ರೂ ಬಂದ ಆತ ಬದುಕು ಉಳಿದ ಅಂತ ಹೇಳಿ ಹೇಳಿದ್ರೆ ಅದು ಈ ದೇಶದ ದುರಂತ ಅಂತ ಹೇಳಿ ಹೇಳ್ತೀನಿ. ಅಂದ್ರೆ ಯಾಕೆ ನಾನು ತಮಗೆ ಈ ಘಟನೆಯನ್ನು ನೆನಪು ಮಾಡ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಎಲ್ಲ ಸಿಟ್ಟನ್ನ, ನಿಮ್ಮ ಎಲ್ಲ ಅಸಮಾಧಾನವನ್ನ ಅತ್ಯಂತ ಗೌರವಯುತವಾಗಿ ತಿಳಿಸ್ತಕ್ಕಂಥ ವಿಧಾನ ಇದೆ. ನಾವು ಮನುಷ್ಯರಾಗಿದ್ದೇವೆ, ಪ್ರಾಣಿಗಳಲ್ಲ. ನಮ್ದೊಂದು ನಾಗರಿಕ ಸಮಾಜ, ಭಾಷೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬೇಕು. ಅನೇಕ ವರ್ಷಗಳ ಇತಿಹಾಸ ಆದ್ಮೇಲೆ ಮನುಷ್ಯನಿಗೆ ಭಾಷೆ ಸಿಕ್ಕಿದೆ. ಇಂತಹ ಚಂದ ಭಾಷೆಯನ್ನ ನಾವು ವಿಕೃತಗೊಳಿಸಬಾರದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಮಸ್ತ ಜನ ಎಷ್ಟು ಬಗೆಯಲ್ಲಿ ನಾವು ನಮ್ಮ ಕೃತಜ್ಞತೆಗಳನ್ನು ಹೇಳಿದ್ರೂ ಕೂಡ ನಾವು ಅವರಿಗೆ ಬಾಕಿ ಇರ್ತೇವೆ, ಅವ್ರ ಋಣ ತೀರೋದಿಲ್ಲ. ಬ್ರಿಟಿಷ್ನ ವಸಾಹತುಗಳಾಗಿದ್ದ ಯಾವುದೇ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಕೆಲಸ ಮಾಡ್ತಾ ಇಲ್ಲ. ಮಿಲಿಟರಿ ಆಡಳಿತ ಬಂದಿದೆ, ತಲೆಗಳು ತೆಗೆದಿದ್ದಾರೆ, ರಕ್ತ ಹರಿದಿದೆ, ದೊಂಬಿ ಆಗಿದೆ. ಆದರೆ ಇಂದಿರಾ ಗಾಂಧಿಯವರ ಅಧಿಕಾರವನ್ನು ಕಳ್ಕೊಂಡಾಗಲೂ ಕೂಡ ಈ ದೇಶದಲ್ಲಿ ಅಂಥದ್ದೇನೂ ಆಗಿಲ್ಲ. ಅತ್ಯಂತ ಪ್ರಶಾಂತ ರೀತಿಯಲ್ಲಿ ಅಧಿಕಾರದ ಬದಲಾವಣೆ ಆಗುತ್ತೆ. ಅಂದ ಮಾತ್ರಕ್ಕೆ ಎಲ್ಲ ಸರಿಯಾಗಿದೆ ಅಂತಲ್ಲ, ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ವಿ ಆರ್ ಗಿಲ್ಟಿ, ಲೆಕ್ಕಪತ್ರ ಕೊಟ್ಟಿದ್ದೇವೆ, ಚುನಾವಣಾ ಆಯೋಗದ ಎಲ್ಲ ನಿರ್ಬಂಧಗಳನ್ನು ನಾವು ಉತ್ತರಿಸಿದ್ದೇವೆ. ಆದರೆ ನಮ್ಮ ಪ್ರಜ್ಞೆ ಏನಿದೆ, ಕಾನ್ಶಿಯನ್ಸ್ ಏನಿದೆ, ಅದು ಹೇಳುತ್ತೆ ಯು ಆರ್ ಗಾನ್ ರಾಂಗ್ ಅಂತ. ಇದನ್ನು ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಕಾಮನ್ ಗುಡ್ ಆಫ್ ದಿ ಸೊಸೈಟಿ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅವಕಾಶಗಳು ಎಷ್ಟು ಬೇಕಾಗಿದ್ರೂ ಕೊಡೋಣ. 104 ಪ್ರತಿಪಕ್ಷದ ಸಂಖ್ಯೆ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಐ ಆಮ್ ವಿಲಿಂಗ್ ಟು ಬಿ ಕನ್ಸಿಡರೇಟ್ ಬಿಕಾಸ್ ಯು ಓನ್ಲಿ ಹ್ಯಾವ್ ಯುವರ್ ಸೇ, ಯು ವಿಲ್ ಹ್ಯಾವ್ ಯುವರ್ ವೇ. ಬಟ್ ನೀವು ಹೋಗ್ತಕ್ಕಂಥ ದಾರಿ ಚೆನ್ನಾಗಿರಬೇಕು.
ನಿಮ್ಮ ದಾರಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರೆ, ಪ್ರೋ ಪೀಪಲ್ ಆಗಿದ್ರೆ ಅವರ ಸೇ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಮೈ ಜಾಬ್ ಬಿಕಮ್ಸ್ ಈಸಿಯರ್. ಸೊ ಐ ಡೋಂಟ್ ಥಿಂಕ್ ಐ ಶುಡ್ ಎಕ್ಸ್ಟೆಂಡ್ ಬಿಯಾಂಡ್ ದಿಸ್. ಒನ್ಸ್ ಅಗೈನ್ ನನ್ನ ಪಕ್ಷದ ವರಿಷ್ಠ ಮಂಡಳಿಯವರು, ಇನ್ಕ್ಲೂಡಿಂಗ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಫ್ ದಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂಡ್ ದಿ ಲೆಜಿಸ್ಲೇಚರ್ ಕಾಂಗ್ರೆಸ್ ಪಾರ್ಟಿ ಅಂಡ್ ಮೋರ್ ಪರ್ಟಿಕ್ಯುಲರ್ಲಿ ದಿ ಲೀಡರ್ ಆಫ್ ದಿ ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಶ್ರೀ ಕುಮಾರಸ್ವಾಮಿ, ದೇ ಹ್ಯಾವ್ ಎಕ್ಸ್ಟೆಂಡೆಡ್ ದೇರ್ ಅನ್ಕಂಡೀಷನಲ್ ಸಪೋರ್ಟ್ ಟು ಮೀ ಇನ್ ಬಿಕಮಿಂಗ್ ದಿ ಸ್ಪೀಕರ್. ಇಟ್ ಡಸಂಟ್ ಎಂಡ್ ದೇರ್. ಯಡಿಯೂರಪ್ಪನವರು ನನಗೆ ಫೋನ್ ಮಾಡಿ ಹೇಳಿದ್ರು, ರಮೇಶ್ ಕುಮಾರ್ ಅವರೇ, ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ, ನಾವು ಪ್ರೆಸ್ ಮಾಡೋದಿಲ್ಲ ಅಂತ ಹೇಳಿ. ನನಗೆ ಸುರೇಶ್ ಅವರೇ 100% ಯಡಿಯೂರಪ್ಪನವರು ಇದೇ ಮಾಡ್ತಾರಂತ ಗೊತ್ತೇ ಗೊತ್ತಿತ್ತು ನನಗೆ. ನಿಮಗೆ ದ ರೀಸನ್ ಈಸ್, ಅವರ ನನ್ನ ಮಧ್ಯೆ ಟೆಲಿಫೋನಿಕ್ ಕನ್ವರ್ಸೇಷನ್ಸ್ ಇಲ್ಲ, ಮೀಟ್ ಮಾಡೋದಿಲ್ಲ, ಮಾತಾಡೋದಿಲ್ಲ. ಅವರು ಯಾವತ್ತು ಅಧಿಕಾರದಲ್ಲಿದ್ದಾಗಲೂ ನಾನು ಏನಕ್ಕೂ ಹೋಗಿಲ್ಲ. ಅವರು ಇವತ್ತು ನನ್ನನ್ನು ಎಲ್ಲಾದರೂ ಹೊರಗಡೆ ಸಿಕ್ಕಿದ್ರೆ ಏನ್ ಅಧ್ಯಕ್ಷರೇ ಚೆನ್ನಾಗಿದ್ದಾರೆ ಅಂತಲೇ ಮಾತಾಡ್ತಾರೆ. ಹಿ ಈಸ್ ಎ ಡಿಫರೆಂಟ್ ಮ್ಯಾನ್, ಐ ಹ್ಯಾವ್ ಅಂಡರ್ಸ್ಟುಡ್ ಹಿಮ್ ಬೆಟರ್. ಸೊ ನನಗೆ ಗೊತ್ತಿತ್ತು ಇವರು ಆಗಕ್ಕೆ ಬಿಡೋದಿಲ್ಲ, ನನ್ನನ್ನು ಯುನಾನಿಮಸ್ ಮಾಡ್ತಾರೆ ಅಂತ. ಸೊ ಹೆಚ್ಚಿನ ಕ್ರೆಡಿಟ್ ನಿಮಗಿದೆ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಟು ಸ್ಟಾರ್ಟ್. ಐ ಗಾಟ್ ಟು ಕೀಪ್ ದಮ್ ವಿತ್ ಮೀ. ಸೊ ಮೈ ಅಪೀಲ್ ಟು ಯು, ಪ್ಲೀಸ್ ಬಿ ಡೋ ನಾಟ್ ಬಿ ಆಫ್ಟರ್ ಓನ್ಲಿ ಸೆನ್ಸೇಷನಲ್ ಥಿಂಗ್ಸ್. ಡೆಮೋಕ್ರೆಸಿಯಲ್ಲಿ ಯು ಹ್ಯಾವ್ ಎ ಬಿಗ್ ರೋಲ್. ಸಮ್ ಸ್ಮಾಲ್ ಥಿಂಗ್ಸ್ ಆದರೆ ಗ್ಲೋರಿಫೈ ಮಾಡೋದು ಬೇಡ. ದಿಸ್ ಹೌಸ್ ಹ್ಯಾಸ್ ಸೀನ್ ಮೆನಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಪಾರ್ಲಿಮೆಂಟಲ್ಲಿ ಸುಚೇತ ಕೃಪಲಾನಿ ಅವರು, ದಿವಂಗತ ಆಚಾರ್ಯ ಕೃಪಲಾನಿ ಅವರ ಶ್ರೀಮತಿಯವರು ಕಾಂಗ್ರೆಸ್ಗೆ ಸೇರಿಬಿಟ್ಟಿರ್ತಾರೆ. ಆಚಾರ್ಯ ಕೃಪಲಾನಿ ಅವರು ಲೋಕಸಭೆಯಲ್ಲಿ ಪ್ರಾಸಂಗಿಕವಾಗಿ ನೆಹರು ಅವರಿಗೆ ಪ್ರಶ್ನೆ ಮಾಡ್ತಾರೆ ಮಧುಸ್ವಾಮಿ ಅವರು. ಪಂಡಿತ್ ಜಿ, ಐ ಥಾಟ್ ಯು ಆರ್ ಓನ್ಲಿ ಲೋಫರ್ಸ್, ಐ ಟುಡೇ ರಿಯಲೈಸ್ ಯು ಆರ್ ಆಲ್ಸೋ ಇಲೋಫರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಬೇರೆಯವರ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರಲ್ಲ ನೀವು. ಪಂಡಿತ್ ನೆಹರು ಅವರು ಅದಕ್ಕೆ ಉತ್ತರ ಹೇಳ್ತಾರೆ, ಆಚಾರ್ಯ ಜಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ಪೊಟೆನ್ಸಿ ಅಂತ ಹೇಳ್ತಾರೆ. ಲುಕ್ ಅಟ್ ದಿ ಗ್ರೇಟ್ನೆಸ್ ಆಫ್ ದೋಸ್ ಪೀಪಲ್. ಸೊ ಈ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಹಿಸ್ಟ್ರಿಯನ್ನು, ಸಾರ್ವಭೌಮತೆಯನ್ನು, ಇದರ ವೈಭವವನ್ನು ಎತ್ತಿ ಹಿಡಿಯತಕ್ಕಂತಹ ಜವಾಬ್ದಾರಿ ತಮ್ಮೆಲ್ಲರ ಮೇಲಿರುತ್ತೆ. ನನ್ನ ತಲೆ ಮೇಲೆ ಒಂದು ತಕ್ಕಡಿ ಇದೆ. ನಾನು ಇಲ್ಲಿಯವರೆಗೆ ಬೆಳೆದು ಬರೋದಕ್ಕೆ ನನ್ನ ಮತಕ್ಷೇತ್ರದ ಜನ, 10 ಚುನಾವಣೆಗೆ ನಾನು ಸ್ಪರ್ಧಿಸಿದ್ದೇನೆ, 4ರಲ್ಲಿ ಸೋತಿದ್ದೇನೆ, 6 ಸಲ ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು ನನ್ನ ಜೀವನ ಪರ್ಯಂತ ಅವರ ಸಹಕಾರವನ್ನು ಎಂದೂ ಮರೆಯೋದಿಲ್ಲ. ವೈಯಕ್ತಿಕ ಜೀವನದಲ್ಲಿ ಹೈಸ್ಕೂಲಿಗೆ ಓದೋದಕ್ಕೆ ಅಂತ ನನ್ನ ದೊಡ್ಡಣ್ಣ ನನಗೆ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಅವರು ಆಗ್ತಾನೆ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು. ದೊಡ್ಡ ಕುಟುಂಬ, ನಾವೆಲ್ಲ ಅಣ್ಣ ತಮ್ಮಂದ್ರೆ ಬಹಳ ಜನ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ನನಗೆ ಬೆಂಗಳೂರಿಗೆ ಬಂದಾಗ ಚಪ್ಪಲಿ ಹಾಕೊಂಡು ನಡೆಯಕ್ಕೆ ಬರ್ತಾ ಇರಲಿಲ್ಲ, ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಒಂದು ಪಾಕೆಟ್ ಡಿಕ್ಷನರಿ 3 ರೂಪಾಯಿ ತಕ್ಕೊಟ್ಟು ದಿವಸ 5-5 ಇಂಗ್ಲಿಷ್ ಪದ ಕಲ್ತ್ಕೋಬೇಕಪ್ಪ ನೀನು ಅಂತ ಹೇಳಿ ನನಗೆ ಇಂಗ್ಲಿಷ್ ಕಲಿಸಿದ್ರು. ದ ಫ್ಯಾಮಿಲಿ ಹ್ಯಾಸ್ ಅಂಡರ್ಗಾನ್ ಎ ಟ್ರಾಜಿಡಿ ಇನ್ ದ ಲಾಸ್ಟ್ 1 ಮಂತ್. ನನ್ನ ಅಣ್ಣ ಅತ್ತಿಗೆ ಅವರು ತಿನ್ನೋ ಅನ್ನ ನನಗಿಟ್ಟು ನನ್ನನ್ನು ಸಾಕಿದ್ದಾರೆ. ನನ್ನ ಜನರ ಪ್ರೀತಿ ಇಲ್ಲಿವರೆಗೆ ತಂದಿದೆ. ಐ ಕೆನಾಟ್ ಫರ್ಗೆಟ್ ಪೀಪಲ್ ಲೈಕ್ ಬಸವಲಿಂಗಪ್ಪ, ಕೆ ಎಚ್ ಪಾಟೀಲ್. ಅದು ಎಂಥ ಜನ ಅಸಿಸ್ಟೆಂಟ್ ಅವರಂತೂ ನಿಮ್ಗೆ ಹೇಳ್ತೇನೆ, ಅದ್ಭುತವಾದ ಮನುಷ್ಯ ಬಸವಲಿಂಗಪ್ಪನವರು. ಕೆ ಎಚ್ ಪಾಟೀಲ್ರು, ನಾನು ಬಹಳ ಸಲ ಪ್ರಯತ್ನ ಪಟ್ಟೆ ಎಚ್ ಕೆ ಪಾಟೀಲ್ರಲ್ಲಿ ಕೆ ಎಚ್ ಪಾಟೀಲ್ ನೋಡಬೇಕು ಅಂತ, ಸದ್ಯ ಆಗಲಿಲ್ಲ. ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಎನ್ ದಿಸ್ ಬಿಕಾಸ್ ಇಂಪಾಸಿಬಲ್. ಜೀವನದಲ್ಲಿ ಒಬ್ಬ ಕೆ ಎಚ್ ಪಾಟೀಲ್ ಒಂದೇ ಸಲ ನೋಡೋಕೆ ಸಾಧ್ಯ ಆಗುತ್ತೆ.
ಇವರೆಲ್ಲರ ನೆರಳು ನನ್ನ ಮೇಲಿದೆ. ಒನ್ ಆಫ್ ದಿ ಬೆಸ್ಟ್ ಪರ್ಸನ್ಸ್. ಒಂದು ದಿವಸ ಕೂಡ ಅವರು ಅಸೆಂಬ್ಲಿ ಪ್ರಾರಂಭ ಆಗುವ ಮೊದಲು ಬಂದು ನನ್ನನ್ನು ಕಾಣದೆ ಅವರು ಅಸೆಂಬ್ಲಿಗೆ ಬರ್ತಿರಲಿಲ್ಲ. ಆ ದಿವಸದ ಕಲಾಪ ಆದ್ಮೇಲೆ ಬಂದು ಥ್ಯಾಂಕ್ಸ್ ಹೇಳಿ ಕಾಫಿ ಕುಡಿದು ಹೋಗ್ತದೆ. ಅಂದ್ರೆ ನೀವು ಹಾಗೆ ಮಾಡಿ ಅಂತ ನಾನು ಏನು ಹೇಳ್ತಾ ಇಲ್ಲ. ಓನ್ಲಿ ರಿಮೈಂಡಿಂಗ್. ಜಗದೀಶ್ ಶೆಟ್ಟರ್ ಆಸ್ ಅ ಮೆಂಬರ್ ಮಂತ್ರಿ ಆದ್ರು, ವಿರೋಧ ಪಕ್ಷದ ನಾಯಕರಾದ್ರು, ಸ್ಪೀಕರ್ ಆದ್ರು, ಮುಖ್ಯಮಂತ್ರಿನೂ ಆದ್ರು. ಸದಾನಂದ ಗೌಡರು ಇವಾಸ್ ಅ ಮೆಂಬರ್ ಇನ್ 94. ಸೊ ಇವರು ಜೂನಿಯರ್ಸ್ ಆದರೂ ಕೂಡ ಎಲ್ಲ ಪ್ರಮೋಷನ್ಸ್ ಬೇಗ ತಗೊಂಡ್ರು. ನನಗೆ ಆ ಟ್ರಿಕ್ ಅನ್ನು ಮಾತ್ರ ಹೇಳ್ಕೊಳ್ಳಿಲ್ಲ, ಗುರುಗಳು ಅಂತ ಗೌರವ ಮಾತ್ರ ಕೊಡ್ತಾರೆ. ನಾನೇನು ಹೇಳ್ತೀನಿ, ನನಗೆ ಬೇಡ, ನಂದಾಯ್ತು. ಬೇರೆಯವ್ರಿಗಾದ್ರೂ ಸ್ವಲ್ಪ ಪ್ಲೀಸ್ ಟ್ರೈ ಟು ಟೀಚ್ ದಿಸ್ ಟೆಕ್ನಿಕ್. ಸೊ ಐ ವಿಲ್ ಕನ್ಕ್ಲೂಡ್ ಮೈ ಸ್ಪೀಚ್. ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದೇನೆ. ಐ ಆಮ್ ಥ್ಯಾಂಕ್ಫುಲ್ ಟು ದಿ ಹೋಲ್ ಹೌಸ್, ನಿಮ್ಮ ಇಡೀ ಸದನದ ವಿಶ್ವಾಸವನ್ನು ನನ್ನ ಜೊತೆಗೆ ತೆಗೆದುಕೊಂಡು ಸಂವಿಧಾನಕ್ಕೆ ಅಪಚಾರ ಮಾಡದಂತೆ, ನ್ಯಾಯಿಕ ಪ್ರಜ್ಞೆಗೆ ಯಾವುದು ಅಪಚಾರ ಮಾಡದಂತೆ ನಮ್ಮ ಇತಿಮಿತಿಯನ್ನ ಗಮನದಲ್ಲಿಟ್ಟುಕೊಂಡು ಜನರ ಆದೇಶ ಏನಿದೆ ಅದನ್ನ ಗೌರವಿಸುತ್ತಾ ಈ ಸದನದ ಕಲಾಪಗಳನ್ನ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ತಮಗೆ ಕೊಡ್ತಾ ಇದ್ದೇನೆ. ನಾವು ಐ ವಿಲ್ ಮೂವ್ ಆನ್ ಟು ದಿ ಬಿಸ್ನೆಸ್. ಮಾನ್ಯ ಸಭಾನಾಯಕರು ವಿಶ್ವಾಸ ಮತ ಯಾಚನೆಯ ಪ್ರಸ್ತಾವನೆಯನ್ನು ಮಂಡಿಸಬೇಕೆಂದು ಸೂಚಿಸುತ್ತೇನೆ.